ಬಂದಂತಹ ಹಲವು ರೀತಿಯಾದಂತಹ ಅನುಮಾನಗಳಿದೆಯಲ್ಲ, ಅಪಘಾತವು ಕೊಲೆನೋ ಅಂತ ಹೇಳಿ ಈಗ ವಿಶೇಷ ತಂಡ ಈ ಪ್ರಕರಣದ ತನಿಖೆಗೆ ಮುಂದಾಗಿದೆ. ಚಂದ್ರು ನಾಪತ್ತೆಯ ಮುನ್ನ 100 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸ್ತಾ ಇದ್ದಂತೆ. ರಾತ್ರಿ 11:58ಕ್ಕೆ ದಾವಣಗೆರೆಯ ನ್ಯಾಮತಿ ಬಳಿ ಕಾರು ಟ್ರೇಸ್ ಆಗಿತ್ತು. ಇದಾದ 8 ನಿಮಿಷಗಳಲ್ಲೇ ಅಂದರೆ 12:06ಕ್ಕೆ ಮೊಬೈಲ್ ಸ್ವಿಚ್ಡ್ ಆಫ್ ಆಗುತ್ತೆ. ಎಲ್ಲ ದೃಷ್ಟಿಕೋನಗಳಲ್ಲಿ ಈಗ ತನಿಖೆಯನ್ನು ಪೊಲೀಸರು ಕೈಗೆತ್ತಿಕೊಳ್ತಾ ಇದ್ದಾರೆ. ಸಿ ಸಿ ಕ್ಯಾಮ್ರಾದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಅದು ತುಂಬ ವೇಗದಲ್ಲೂ ಕೂಡ ಹೋಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಕಂಡುಬರ್ತಾ ಇತ್ತು. ಸೊ ಹಾಗಾಗಿ ಈಗ ಅದು ಅಪಘಾತನ ಅಥವಾ ನಿಜಕ್ಕೂ ಕೊಲೆನಾ ಏನು ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ವಿಶೇಷ ತಂಡ ಕೂಡ ಅದಕ್ಕಿದೆ. ಸಹೋದರನ ಪುತ್ರ ಚಂದ್ರಶೇಖರ್ನ ಸಾವು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಭಾನುವಾರ ಚಿಕ್ಕಮಗಳೂರು ಬೆಳೆಯಿರುವಂತಹ ಗೌರಿಗದ್ದೆಗೆ ವಿನಯ್ ಗುರುಜಿಯವರ ಆಶೀರ್ವಾದ ಪಡೆದು ವಾಪಸ್ ಬರ್ತಿರುವಂಥ ಸಂದರ್ಭದಲ್ಲಿ ಅಪಘಾತ ಆಗಿರುವಂಥದ್ದು. ಆದರೆ ಈ ಅಪಘಾತ ಸಹಜ ಅಪಘಾತ ಅಲ್ಲ, ಇದು ಕ್ರಿಯೇಟ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಕೊಲೆ ಮಾಡಿ ನಂತರ ಅವರ ಗಾಡಿ ಆಗಿರ್ಬೋದು ಮತ್ತು ಅವರ ಮೃತದೇಹವನ್ನು ಭದ್ರಾ ಚಾನಲ್ಲಿ ಎಸೆದೋಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಅವರ ಪೋಷಕರು ಕೂಡ ಹೇಳ್ತಾರಂಥದ್ದು. ನಾವು ಅದೇ ಸ್ಥಳದಲ್ಲಿ ಇದು ನೋಡೋದಾಗಿದೆ. ಇದೇ ಸ್ಥಳದಲ್ಲಿ ಅವರ ಕಾರ್ ಆಗಲಿ ಮತ್ತು ಅವರ ಮೃತದೇಹ ಸಿಕ್ಕಿರುವಂಥದ್ದು. ಇದು ಭದ್ರಾ ನಾಲೆ ಅಂದರೆ ಕಾಲುವೆ ಸಾಕಷ್ಟು ಆಳವಿರುವಂಥದ್ದು, ಸಾವಿರಾರು ಕ್ಯೂಸೆಕ್ಸ್ನಷ್ಟು ನೀರು ಕೂಡ ಹರಿವಿದೆ. ಈ ಸ್ಥಳದಲ್ಲೇ ಕಾರು ಕೂಡ ಚಾನಲ್ಗೆ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ FSL ಟೀಮ್ ಅವರಾಗಿರ್ಬೋದು ಮತ್ತು ADGP ಅಲೋಕ್ ಕುಮಾರ್ ಆಗಿರ್ಬೋದು, SP ರಿಷಂತ್ ಅವರು, ಈ ಎಲ್ಲ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತು ಈ ಅವರ ಅಂದರೆ ಪೋಷಕರು ದೂರು ನೀಡುವಂತಹ ಏನು ಇದು ಸಹಜ ಸಾವಲ್ಲ ಅಸಹಜ ಸಾವು ಅನ್ನುವಂಥದ್ದು ದೂರು ನೀಡಿದರೆ ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಂತಹ ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಚಂದ್ರಶೇಖರ್ ಸಾಕಷ್ಟು ಜನಪ್ರಿಯತೆ ಅಂದರೆ ಕ್ಷೇತ್ರದಲ್ಲಿ ರೇಣುಕಾಚಾರ್ಯ ಅವರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಸಾವು ನೋವುಗಳಿಗೆ ಹೋಗಿ ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಆದರೆ ಈ ರೀತಿಯಾಗಿ ಆಗಿರೋ ಅಂದರೆ ಈ ರೀತಿಯಾಗಿ ಅವಘಡ ಆಗಿರುವಂಥ ಹಿನ್ನೆಲೆಯಲ್ಲಿ ಇಡೀ ಕ್ಷೇತ್ರದ ಜನರಾಗಿರ್ಬೋದು ಮತ್ತು ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೇ ರಸ್ತೆಯಲ್ಲಿ ಅಂದರೆ ನ್ಯಾಮತಿಯಲ್ಲಿ ಭಾನುವಾರ 12:56ಕ್ಕೆ ಅವರು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಆದರೆ ಅವರ ಫೋನು 12:05ಕ್ಕೆ ಸ್ವಿಚ್ ಆಫ್ ಆಗಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಿರುವಂಥದ್ದು. ಈಗಾಗಲೇ ಚಂದ್ರಶೇಖರ್ ಅವರ ತಂದೆ ರಮೇಶ್ ಅವರು ಕೂಡ ಹೊನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ 302 ಆಗಿರ್ಬೋದು ಮತ್ತು 201 ಕೇಸ್ ಕೂಡ ಈಗಾಗಲೇ ದಾಖಲು ಮಾಡಿರುವಂಥದ್ದು. ಯಾಕಂತೇಳಿದ್ರೆ ನನ್ನ ಮಗನ ಸಾವು ಸಹಜ ಸಾವಲ್ಲ, ಆತನ ತಲೆಗೆ ಬಲವಾದ ಆಯುಧಗಳಿಂದ ಹೊಡೆದಿದ್ದಾರೆ, ಕೈ ಮತ್ತು ಕಾಲುಗಳನ್ನು ಕೂಡ ಕಟ್ಟಿ ಹಾಕಿ ಹಿಂಬದಿ ಸೀಟಲ್ಲಿ ಹಾಕಿ ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವ ಕ್ರೈಮ್ ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಅವರ ಪೋಷಕರು ಕೂಡ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ FSL ತಜ್ಞರಾಗಿರ್ಬೋದು ಮತ್ತು ಪೊಲೀಸ್ ADGP ಅಲೋಕ್ ಕುಮಾರ್ ಆಗಿರ್ಬೋದು, SP ರಿಷಂತ್ ಅವರು, ಹೀಗೆ ಹಲವಾರು ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ಕಂಡುಬರ್ತಾ ಏನಂತಂದರೆ ಈಗಾಗಲೇ SP ಅವರು ಹೇಳಿದಂತೆ ಈ ಸಿಚುವೇಶನ್ನ ರೀಕ್ರಿಯೇಷನ್ ಮಾಡ್ತೀವಿ, ಯಾವ ರೀತಿಯಾಗಿ ಎಲ್ಲ ಎಕ್ಸ್ಪರ್ಟ್ಗಳನ್ನ ಕರೆಸಿ ಅವರ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಪುನೀತಾಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ. ಅವರು ನಿನ್ನೆ ಒಂದು ದೂರು ಕೊಟ್ಟಿದ್ದಾರೆ, ಮತ್ತು ನಾವು ಇಲ್ಲಿ ನಮ್ಮ SP ರಿಷಂತ್ ಅವರು ಮತ್ತು ಅವ್ರದ್ದು ಅಧಿಕಾರಿ ತಂಡ ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು FSL ಟೀಮ್ ಈಗ ದಾವಣಗೆರೆ ಮತ್ತು ಹುಬ್ಳಿಯಿಂದ ಬಂದಿದೆ. ಫಿಸಿಕಲ್ ಎವಿಡೆನ್ಸ್ ಬಗ್ಗೆ ಅವರು ಮತ್ತು ಟಾಕ್ಸಿಕಾಲಜಿಕಲ್ ಎವಿಡೆನ್ಸ್ ಬಗ್ಗೆ, ಬಯಾಲಜಿಕಲ್ ಎವಿಡೆನ್ಸ್ ಬಗ್ಗೆ ಎಲ್ಲ ಎವಿಡೆನ್ಸ್ ಅವರು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ಅವ್ರದ್ದು ಪೋಸ್ಟ್ಮಾರ್ಟಮ್ ಕೂಡ ನಡೆದಿದೆ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ನಮ್ಮ ಕೈಗೆ 2-3 ದಿವಸದಲ್ಲಿ ಅದು ಸೇರುತ್ತದೆ. ಎಲ್ಲ ಅಂಶಗಳು ನಾವು ಗಮನಕ್ಕೆ ತಗೊಂಡು ಇದ್ದಿದ್ದು ಏನಾಗಿದೆ ಅದರ ಬಗ್ಗೆ ನಾವು ತನಿಖೆ ಮಾಡಿಕೊಂಡು ಸತ್ಯಾಂಶನಿದ್ದು ನಾವು ಹೊರಗಡೆ ನಾವು ತರ್ತೀವಿ. ಈಗ ನಾವು ಯಾವುದು ವಿಷಯ ಮತ್ತು ಟೀಕೆ ಮಾಡೋದು ಅದು ಸರಿಯಾಗೋದಿಲ್ಲ. ಅಷ್ಟೇ ನಮಗೆ ಗೊತ್ತು, ಆ ದಿವಸ 11:58ಗೆ ಅವ್ರದ್ದು ಗಾಡಿಯಲ್ಲಿ ನ್ಯಾಮತಿ ಸರ್ಕಲ್ನಲ್ಲಿ ಪಾಸ್ ಆಗಿದೆ. ಅದು ಸುಮಾರು ಬಹುಶಃ 100 ಸ್ಪೀಡ್ನಲ್ಲಿ ಅದು ಬರ್ತಾ ಇದೆ. 11:58ಗೆ ಆಗ ಇದು 12:06ಗೆ ಅದು 11:58ಗೆ ಅಲ್ಲಿ ಪಾಸ್ ಆಗಿದ್ದಾರೆ, 12:06ಗೆ ಇಲ್ಲಿ ಅದು ಸ್ವಿಚ್ ಆಫ್ ಆಗಿದೆ. ಸೊ ಅದು ಏನೇನಿದೆ ಎಲ್ಲ ವಿಷಯ ಅವರು ನಮ್ಮ ಅವ್ರದ್ದು ಟವರ್ ಲೊಕೇಶನ್ ಆಗಲಿ, CDR ಡೀಟೇಲ್ಸ್ ಆಗಲಿ, ಬೇರೆ ಬೇರೆ ಡೀಟೇಲ್ಸ್ ಏನಾಗಲಿ ಭಾಳ ಕುಲಂಕುಷವಾಗಿ ನಮ್ಮ ಅಧಿಕಾರಿಗಳು ನಮ್ಮ ರಿಷ್ಯಂತ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು DIG ದಾವಣಗೆರೆ ಕೂಡ ತ್ಯಾಗರಾಜನ್ ಅವರು ಬಂದಿದ್ದಾರೆ.
ಮತ್ತು ನಾವು ಶಿವಮೊಗ್ಗ ಡಿ ಎಸ್ ಪಿ ಕೂಡ ಹಾಕಿ, ಯಾಕೆಂದರೆ ತಮ್ಮ ಅನುಭವದಿಂದ ಹಾಕಿ ಏನಾಗಿರಬಹುದು, ಏನೇನು ಸಾಧ್ಯತೆ ಇದೆ ಎಲ್ಲ ನಾವು ಗಮನಿಸಲಿಕ್ಕೆ ನಾವು ಇಲ್ಲಿ ನಾವು ಬಂದಿದ್ದೀವಿ. ಎಫ್ ಎಸ್ ಎಲ್ ಟೀಮ್ ಜೊತೆಗೆ ಕೂಡ ನಾವು ಸಮಾಲೋಚನೆ ನಾವು ಮಾಡಿದ್ದೀವಿ. ಆದರೆ ಈಗ ಬಹಿರಂಗವಾಗಿ ತಮಗೆ ಏನು ಹೇಳೋದು ಸರಿ ಆಗೋದಿಲ್ಲ. ನಾವು ಅದು ಯಾವಾಗ ರಿಪೋರ್ಟ್ಗಳೆಲ್ಲ ಬರುತ್ತದೆ ಎಲ್ಲ ರಿಪೋರ್ಟ್ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಆದಷ್ಟು ಬೇಗನೆ ಅವರು ಕೊಡಬೇಕು. ಎಲ್ಲ ರಿಪೋರ್ಟ್ ನಾವು ನೋಡಿಕೊಂಡು ಆ ಆಧಾರ ಮೇಲೆ ನಾವು ನಮ್ಮ ಏನಾಗಿದೆ ಅದು ಹೇಳೋಕ್ಕೆ ಸಾಧ್ಯತೆ ಅಲ್ಲ. ನಾವು ನೋಡಿ, ನಾವು ಊಹಾಪು ನಾವು ಕ್ರಿಯೇಟ್ ಮಾಡೋದು ಅದು ಸರಿಯಾಗೋದಿಲ್ಲ. ಮೇಲ್ನೋಟಕ್ಕೆ ಕೇಳ್ನೋಟಕ್ಕೆ ಅದು ಇರಲ್ಲ. ನಾವು ಎವಿಡೆನ್ಸ್ ಮೇಲೆ ಮಾತಾಡಬೇಕು. ಎವಿಡೆನ್ಸ್ ಮತ್ತೇನಿದೆ ಅದರ ಸಲುವಾಗಿ ಎಕ್ಸ್ಪರ್ಟ್ ಇದ್ದಾಗ ನಾವು ಎಕ್ಸ್ಪರ್ಟ್ ಹಾಗೆ ವರ್ತನೆ ಮಾಡೋದು ಸರಿಯಾಗಲ್ಲ. ಅವ್ರು ಎಕ್ಸ್ಪರ್ಟ್ಸ್ ಈಗ ಇದ್ದಾರೆ, ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಬೇರೆ ಎಕ್ಸ್ಪರ್ಟ್ಸ್ ಅವರು ಇದ್ದಾರೆ. ಅವರು ಏನು ಹೇಳ್ತಾರೆ ಆ ಪ್ರಕಾರ, ಈಗ ಪಿ ಎಂ ರಿಪೋರ್ಟ್ ಏನಿದೆ ಅದು ನಾವು ಹೇಳೋದು ಸರಿಯಾಗಲ್ಲ, ಡಾಕ್ಟರ್ ಹೇಳಬೇಕು ಅದು. ಸೊ ಅವರು ಏನು ಹೇಳ್ತಾರೆ, ಏನು ಕಾಸ್ ಆಫ್ ಡೆತ್ ಏನಿದೆ ಅದೆಲ್ಲ ನಾವು ನೋಡಿಕೊಂಡು ನಾವು ಹೇಳೋದು ಸರಿಯಾಗುತ್ತೆ. ಅದಕ್ಕಾಗಿ ನಾವು ಈಗ ಹೇಳೋದು ನಮ್ಮ ಪ್ರಕಾರ ಸೂಕ್ತ ಆಗೋದು ಇಲ್ಲ. ನೋಡಿ, ಇನ್ಕ್ವೈರಿ ನಾವು ಯಾವ ಅವ್ರದ್ದು ಕಾಣೆ ಆಗೋದು ಘಟನೆ ಏನಿದೆ 21-31 ತಾರೀಕಿನೇ ಅದು ಅವರು ಒಂದು ದೂರು ಅವರು ಕೊಟ್ಟಿದ್ದಾರೆ ಕಾಣೆ ಆಗೋದು ಬಗ್ಗೆ. ಆ ನಂತರ ನಾವು ಚಿಕ್ಕಮಗಳೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಎಲ್ಲ ಕಡೆ ನಾವು ಎಲ್ಲಿ ಅವರು ಇದ್ದಾರೆ, ಆ ಗಾಡಿ ಎಲ್ಲಿ ಇದೆ. ನಿನ್ನೆ ಬೆಳಿಗ್ಗೆ ಕೂಡ ನಮ್ಮ ಎಸ್ ಪಿ ದಾವಣಗೆರೆ ರಿಷ್ಯಂತ್ ಅವರು, ನಾವು ಡಿ ಐ ಜಿ ಎಲ್ಲ ಕೂತ್ಕೊಂಡು ಚಿನ್ನಗಿರಿಯಲ್ಲಿ ಒಂದು ತಾಸು ನಾವು ಎಲ್ಲಿ ಏನಾಗಿರ್ಬೋದು ಏನು ಆಗಿದೆ ಎಲ್ಲ ನಾವು ಇದು ಮಾಡಿಕೊಂಡು ಸೊ 3-4 ದಿವಸನ ಸತತವಾಗಿ ಪೊಲೀಸ್ನವರು ಅದು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ವಿಚಾರಣೆ ನಾವು ಮಾಡಿದ್ದೀವಿ, ಏನಾಗಿರ್ಬೋದು ಎಲ್ಲ ಮಾಡಿದ್ದೀವಿ. ಈಗ ನಿನ್ನೆ ಸಾಯಂಕಾಲ ಅವ್ರದ್ದು ಶವ ಅವರು ಸಿಕ್ಕಿದ ನಂತರ ಮತ್ತೆ ನಾವು ಈಗ ಬೇರೆ ರೀತಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ, ಅದು ನಾವು ಮಾಡ್ತಾ ಇದ್ದೀವಿ. ಡಯಟಮ್ ಟೆಸ್ಟ್ ಆಗ್ತಾ ಇದೆ, ಡಯಟಮ್ ಟೆಸ್ಟ್ಗಳು ಆಗ್ತಾ ಇದೆ. ಯಾವ್ಯಾವ ಟೆಸ್ಟ್ ನಾನು ಹೇಳಿದ್ದಕ್ಕೆ ಇದು ಫಿಸಿಕ್ಸ್ ರಿಲೇಟೆಡ್ ಏನಾಗುತ್ತೆ, ಅದು ಇಂಪ್ಯಾಕ್ಟ್ ಏನಾಗಿದೆ, ಯಾವ್ಯಾವ ರೀತಿ ಫೋರ್ಸ್ ಯೂಸ್ ಆಗಿದೆ, ಅದು ವಿಸ್ಕಸ್ ಇದು ಏನೇನು ಎಲ್ಲ ಟೆಸ್ಟ್ ಏನಿದೆ, 4 ಟೈಪ್ದು ಟೆಸ್ಟ್ ಫಿಸಿಕ್ಸ್ದು ಆಗುತ್ತೆ, ಡಯಟಮ್ ಟೆಸ್ಟ್ ಆಗುತ್ತೆ, ಟಾಕ್ಸಿಕಾಲಜಿ ಟೆಸ್ಟ್ ಆಗುತ್ತೆ, ಎಲ್ಲ ಟೆಸ್ಟ್ ನಾವು ಮಾಡಿಸ್ತೀವಿ. ಶಾಸಕ ಎಂ ಪಿ ರೇಣುಕಾಚಾರ್ಯ ಸಹೋದರ ಪುತ್ರ ಚಂದ್ರಶೇಖರ್ ಅವರ ಸಾವಿನ ಸಾಕಷ್ಟು ಅನುಮಾನವು ಕೂಡ ವ್ಯಕ್ತವಾಗ್ತಿರುವಂತದ್ದು, ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ದಾವಣಗೆರೆ ಎಸ್ ಪಿ ಆರಂತಹ ಸಿ ಬಿ ರಿಷ್ಯಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಶಾಸಕ ಎಂ ಪಿ ರೇಣುಕಾಚಾರ್ಯ ಸಹೋದರ ಪುತ್ರ ಸಾಕಷ್ಟು ಅನುಮಾನ ಆಗ್ತಾ ಇದೆ ಸಾವಿನ ಬಗ್ಗೆ ಅನ್ನುವಂಥದ್ದು. ಸೊ ಅದೇ ಈಗ ನಿನ್ನೆ 3:45 ಗಾಡಿ ಈ ಬ್ರಿಡ್ಜ್ ಕೆಳಗೆ ಸಿಕ್ಕಿದೆ. ಅದು 11:58 ನ್ಯಾಮತಿ ಸರ್ಕಲ್ ಅಲ್ಲಿ ಪಾಸ್ ಆಗೋ ವಿಡಿಯೋ ಫುಟೇಜು ಸಿಕ್ಕಿದೆ. 12:06 ಲಾಸ್ಟ್ ಆ ಫೋನ್ ಸ್ವಿಚ್ ಆಫ್ ಆಗಿರೋದು ಕೂಡ ಟೆಕ್ನಿಕಲ್ ಇನ್ಫಾರ್ಮೇಶನ್ ಮೇಲೆ ಕಂಡು ಬಂದಿದೆ. ಸೊ ಇದು ಫರ್ದರ್ ಎಲ್ಲ ಟೀಮ್ಸ್ ಏನಿದೆ, ಫಾರೆನ್ಸಿಕ್ ಟೀಮ್ಸು ಮತ್ತು ಎಕ್ಸ್ಪರ್ಟ್ಸು ಕೂಡ ಬಂದಿದ್ದಾರೆ. ಅವರೆಲ್ಲ ಕೂಡ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸೀನ್ ರೀಕ್ರಿಯೇಷನ್ಗೆ ಫಾರೆನ್ಸಿಕ್ ಟೀಮ್ನವ್ರನ್ನ ಕರೆದಿದ್ವಿ. ನಿನ್ನೆ ಪಿ ಎಮ್ಮು ಕೂಡ ಆಗಿದೆ. ಈ ಎಲ್ಲ ಎವಿಡೆನ್ಸಸ್ ಬೇಸಿಸ್ ಮೇಲೆ ನಾವು ಫೈನಲ್ ಒಪಿನಿಯನ್ ಆಮೇಲೆ ಹೇಳ್ತೀವಿ. ಆಸ್ ಆಫ್ ನೌ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರ ರೇಣುಕಾಚಾರ್ಯ ಅವರಾಗಿರ್ಬೋದು ಮತ್ತು ಅವರ ಫ್ಯಾಮಿಲಿಯವರು ಕೂಡ ಇದು ಸಹಜ ಸಾವಲ್ಲ, ಒಂದು ಕೊಲೆ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರನೇ ನಾವು ಎಫ್ ಐ ಆರ್ ಅವರ ಫ್ಯಾಮಿಲಿನವರು ಏನು ಕೊಟ್ಟಿದ್ದಾರೆ, ಅವರ ತಂದೆ ಈ ತೀರ್ಕೊಂಡಿರೋ ಹುಡುಗನ ತಂದೆ ರಮೇಶ್ ಅವರು ಕೊಟ್ಟಿರೋ ಎಫ್ ಐ ಆರ್ ಬೇಸಿಸ್ 302 ಮಾಡ್ಕೊಂಡಿದ್ದೀವಿ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಬೇಸಿಸ್ ಮೇಲೆ ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ, ಅದು 302 ಮಾಡ್ಕೊಂಡಿದ್ದೀವಿ. ಬಟ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಇನ್ನೆಲ್ಲ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಕಂಡು ಬರುತ್ತೆ. ಸರ್, ಮೊಬೈಲ್ ಕಾಣ್ತಾ ಇರಲಿಲ್ಲ, ಅದು ಕೂಡ ಲೊಕೇಶನ್ ಬೇರೆ ಕಡೆ ತೋರಿಸ್ತು. ಆದರೆ ಸಿಕ್ಕಿದ್ದೆ ಮಾತ್ರ ಅಂದರೆ ಕಾರ್ ಬೇರೆ ಕಡೆ ಸಿಕ್ಕಿದೆ, ಇದರೆಲ್ಲ ಒಂದು ಅನುಮಾನ ಮೂಡ್ತಾ ಇದೆ ಅನ್ನುವಂಥದ್ದು. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ಇಟ್ ಇಸ್ ಟೂ ಅರ್ಲಿ ಈಗ ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡೋದು. ಅದು ಏನಿದೆ ಎಕ್ಸ್ಪರ್ಟ್ ಒಪಿನಿಯನ್ಸು ಎಲ್ಲ ತೊಗೊಂಡು ಹೇಳಬೇಕಾಗುತ್ತೆ. ಸರ್, ಕಿರಣ್ ಅಂದರೆ ಚಂದ್ರು ಫ್ರೆಂಡ್ ಕಿರಣ್ ವಿನಯ್ ಕುಮಾರ್ ಗುರುಜಿ ಅವರ ಆಶ್ರಮಕ್ಕೆ ಹೋಗಿದ್ದ, ಹೋಗಿ ಅಲ್ಲಿ ಅವ್ರ ಜೊತೆಗೆ ಬಂದ, ಆದರೆ ಅವನ ಬಗ್ಗೆ ಯಾವ ರೀತಿಯಾಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್? ಇಲ್ಲ, ಅವ್ರ ಬಗ್ಗೆ ಇದು ಇನ್ನೂ ಪತ್ತೆ ಆಗದೇ ಇದ್ದಾಗ, ಬಿಕಾಸ್ ಲಾಸ್ಟ್ ನೋಡಿದ್ದ ಪರ್ಸನ್ ಅವನೊಬ್ಬನೇ ಇರೋದ್ರಿಂದ ಎಲ್ಲ ರೀತಿಯಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ವಿ. ಈಗ ಪತ್ತೆ ಆದಮೇಲೆ ಬೇರೆ ಡೈರೆಕ್ಷನ್ನಲ್ಲೂ ಕೂಡ ಎನ್ಕ್ವೈರಿ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಸಾಕಷ್ಟು ಅನುಮಾನ ಇದೆ ಅನ್ನುವಂಥದ್ದು ಫ್ಯಾಮಿಲಿ ಹೇಳ್ತಾರೆ. ಆದರೆ ಆ ಅನುಮಾನದ ಪ್ರಕಾರ ಎಲ್ಲ ರೀತಿಯಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅದೇ ಹೇಳ್ತಾ ಇರೋದು. ಬರೀ ಅವ್ರಿಗಿರೋ ಅನುಮಾನದ ಜೊತೆಗೆ ಬೇರೆ ಏನೇನು ರೀತಿಯಲ್ಲಿ ಡೈರೆಕ್ಷನ್ನಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು ಎಲ್ಲ ಕೂಡ ಮಾಡ್ತೀವಿ. ಎಸ್ ಪಿ ಸಿ ಬಿ ರಿಷ್ಯಂತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ತಾಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ.